Música ಸರಿಯಾಗಿ ಊಟಬೇಕು ಒಂದು ನಾಷ್ಟದ ಟೈಮಿಗೆ ನಾಷ್ಟ ಬೇಕು ನಿದ್ದಿ ಟೈಮಿಗೆ ನಮಗೆಲ್ಲರಿಗೂ ನಿದ್ದೆ ಬೇಕು ಹೌದಲ್ಲೋ ಎಲ್ಲರೂ ಆದಾದ ಟೈಮಿಗೆ ಎದ್ದದ್ದು ಹೋಗ್ತೀವಿ ನೀವು ಬೇಕಾದಷ್ಟು ಹೇಳ್ರಿ ಬ್ರಹ್ಮಜ್ಞಾನರೇ ಹೇಳ್ರಿ ಮತ್ತೊಂದರೇ ಹೇಳ್ರಿ ಒಟ್ಟು ನಮ್ಮ ಟೈಮ್ ನಾವು ಹೋಗ್ತೇವೆ ಅನ್ನೋದು ಎಲ್ಲರಿಗೂ ಗೊತ್ತದ ಆದರೆ ಧ್ಯಾನದ ಸಮಯಕ್ಕೆ ಧ್ಯಾನ ಮಾಡಬೇಕು ಅನ್ನೋದು ಎಷ್ಟು ಜನ ಮಾಡ್ತೀರಿ ಕರೆ ಹೇಳ್ರಿ ಕೈ ಐತಿ ಯಾಕಂತಂದ್ರೆ ತುತ್ತಿನ ಚೀಲವನ್ನು ಒತ್ತೊತ್ತಿ ತುಂಬುವರು ನೆತ್ತಿಯ ಚೀಲವನ್ನು ತುಂಬುವರನು ಒಬ್ಬರನು ಕಾಣೆ ಹೊಟ್ಟೆ ಹಸದದ್ದು ನಮಗೆಲ್ಲರಿಗೂ ಗೊತ್ತಾಗ್ತತಿ ನೆತ್ತಿ ಹಸದದ್ದು ಯಾರಿಗಾರ ಗೊತ್ತಾಗ್ತದೆ ನಮಗೆ ಇಲ್ಲಪ್ಪ ನನಗೆ ಜ್ಞಾನ ಬೇಕಾಗೈತಿ ಅಂತ ಓಡಿ ಬಂದು ಕೂತ್ಕೊಳ್ಳೋರು ಬಿಸಿಲಾಯ್ತು ಅಂತಂದರೆ ಬಹಳ ಬಿಸಿಲಾತಂತೆ ಚಳಿ ಆಯಿತು ಅಂದರೆ ಬಹಳ ತಂಡ ಐತಿ ಅಂತೇವೆ ಭಾಳ ಮಳೆ ಬೀಳಾಕತ್ತು ಅಂತಂದ್ರೆ ಅಯ್ಯೋ ಮಳೆ ಬೀಳಾಕತ್ತತಿ ಅಂತ ಬ್ಯಾಸರ ಮಾಡ್ಕೊತೇವೆ ಇದ್ದದ್ದನ್ನು ಇದ್ದಂತೆ ಸ್ವೀಕರಿಸುವ ಮನಸ್ಥಿತಿಯನ್ನು ನಾವು ಇನ್ನೂ ಹೊಂದಿಲ್ಲ ಇದ್ದದ್ದನ್ನು ಇದ್ದಂತೆ ಯಾವಾಗ ನಾವು ಸ್ವೀಕಾರ ಮಾಡ್ತೇವಲ್ಲ ಆ ಮನೋಭಾವನೆ ಬರಬೇಕಾಗಿತ್ತು ಅಂದರೆ ನಾವೆಲ್ಲರೂ ಮೊದಲನೇದಾಗಿ ಧ್ಯಾನ ಮಾಡಬೇಕಷ್ಟೆ ಧ್ಯಾನ ಮಾಡಿದಾಗ ಮಾತ್ರ ಯಾವುದೇ ಪರಿಸ್ಥಿತಿಗಳಿಗೆ ಮನಸ್ಸನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮನಸ್ಸು ಕೆಡಿಸ್ಕೊಳ್ಳೋದಿಲ್ಲ ಇದ್ದಂಥ ಬಿಡ್ತಾನೆ ಅದು ಜಾನತನ ಒಂದು ಗಾದೆಯನ್ನು ಹೇಳ್ತಿದ್ರು ಮೊದಲೆಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಿದ್ರು ಹೌದಲ್ಲೋ ಅವೆರಡೂ ಕೂಡ ಬಹಳ ಕಷ್ಟ ಅಂತ ಆ ಮಾತನ್ನು ಹೇಳ್ತಿದ್ರು ಆದರೆ ಇವತ್ತು ಅದಕ್ಕೆ ಇನ್ನೊಂದು ನಾನು ಸೇರಿಸ್ತಾ ಇದ್ದೇನೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವುದಕ್ಕಿಂತ ಮನೆ ಮೇಲೊಂದು ಪಿರಾಮಿಡ್ ಕಟ್ಟಿ ನೋಡು ಅಂತ ಯಾಕೆ ಅಂತಂದರೆ ಇವತ್ತು ಮನೆ ಮತ್ತು ಮದುವೆ ಎರಡೂ ಕೂಡ ಸುಖಮಯ ಜೀವನಕ್ಕೆ ಒಂದು ನೆಲೆಯನ್ನು ಬೆಲೆಯನ್ನು ಆಶ್ರಯವನ್ನು ಕೊಡುವಂತವುಗಳು ಹೀಗಿದ್ದಾಗ ನಮ್ಮ ಬದುಕು ಸುಂದರವಾಗಬೇಕಾಗಿತ್ತು ಅಂತಂದ್ರೆ ಅವಶ್ಯವಾಗಿ ನಾವೆಲ್ಲರೂ ಕೂಡ ಒಂದೊಂದು ಪಿರಾಮಿಡ್ಗಳನ್ನು ಕಟ್ಟಬೇಕು ಅನ್ನುವಂತಹ ವಿಚಾರವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಯಾಕೆ ಅಂತಂದರೆ ಮನುಷ್ಯನ ಬದುಕಿನಲ್ಲಿ ಹಲವಾರು ರೀತಿಯಾದಂತಹ ಕನಸುಗಳನ್ನು ಕಟ್ಟಿಕೊಳ್ತಾನೆ ಮನೆ ಕಟ್ಕೊಳ್ಬೇಕು ಮನೆ ಇರಲಾರ್ದವ್ರಿಗೆ ಒಂದು ಸೂರು ಬೇಕು ಮನೆ ಬೇಕು ಅಂತ ಬಯಸ್ತೇವೆ ನೌಕರಿ ಇರಲಾರ್ದವರಿಗೆ ನೌಕರಿ ಬೇಕು ಅಂತ ಬಯಸ್ತೇವೆ ಹಣ ಇರಲಾರ್ದವ್ರಿಗೆ ಹಣ ಬೇಕು ಅಂತ ಬಯಸ್ತೇವೆ ಆ ಮನೆ ಅಥವಾ ಮಡದಿ ಅಥವಾ ಪತಿ ಗಂಡ ಹೆಂಡತಿ ಇರಲಾರ್ದವರು ಮದುವೆ ಆಗಬೇಕು ಅಂತ ಬಯಸುವವರು ಮದುವೆ ಆಗಬೇಕಲ್ಲ ಅಂತ ಕೆಲವು ಜನ ಬಯಸ್ತಿರ್ತಾರೆ ಇದೆಲ್ಲವೂ ಕೂಡ ಸುಲಭವಾಗಬೇಕಾಗಿತ್ತು ಅಂತಂದ್ರೆ ಮೊದಲು ಸ್ವಾರ್ಥವನ್ನು ಬಿಟ್ಟು ಪರೋಪಕಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಇವತ್ತು ಮಲ್ಲನ್ನ ಈ ಒಂದು ರೀತಿಯೊಳಗೆ ಅದ್ಭುತವಾಗಿ ಪರಿವರ್ತನೆಯಾಗಲಿಕ್ಕೆ ಕಾರಣ ಏನು ಅಂತಂದ್ರೆ ಅವರು ಬರೀ ಮನೆ ಕಟ್ಟಬೇಕು ಮನೆಯೊಳಗೆ ನಾನು ಒಬ್ಬನೇ ಇರಬೇಕು ಅಂತ ಬಯಸಲಿಲ್ಲ ಮನೆ ಕಟ್ಟುವುದರ ಜೊತೆಗೆ ಪಿರಾಮಿಡ್ ನಿರ್ಮಾಣ ಮಾಡಬೇಕು ಅವರು ತಳಪಾಯ ಹಾಕುವಾಗ ಇಂಜಿನಿಯರ್ ಜೊತೆಗೆ ಮಾತಾಡಿದ್ದೇನು ಅಂದ್ರೆ ನೀವು ಮನೆ ಯಾವಾಗರ ಮುಗಿಸ್ರಿ ಅದರ ಮೊದಲು ಪಿರಾಮಿಡ್ ಮುಗಿಸ್ಕೊಡ್ರಿ ಅಂತ ಕೇಳಿಕೊಟ್ರು ನಮ್ಮ ರಾಘು ಸರ್ ಇಲ್ಲೇ ಇದ್ದಾರೆ ಪಿರಾಮಿಡ್ ಇಂಜಿನಿಯರು ಹೌದಲ್ಲ ಯಾಕೆ ಅಂದರೆ ಮನೆ ಕಟ್ಟಡ ಮಾಡೋದು ಲೇಟ್ ಆದರೂ ಕೂಡ ಮೊದಲು ಪಿರಾಮಿಡ್ ಯಾಕೆ ಕಟ್ಟಬೇಕು ಅಂತಂದ್ರೆ ಆ ಪಿರಾಮಿಡ್ ಎನರ್ಜಿ ಅದಲ್ಲ ಆ ಶಕ್ತಿ ಅದಲ್ಲ ಚೈತನ್ಯ ಇದೆಯಲ್ಲ ಎಲ್ಲರನ್ನೂ ಕೂಡ ಈ ಕಡೆಗೆ ಸೆಳೀತದೆ ಬಹುಶಃ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ಹುಣ್ಣಿಮೆಗೆ ಇಲ್ಲೊಂದು ಸತ್ಸಂಗ ಕಾರ್ಯಕ್ರಮ ನಡೀತದೆ ಫೆಬ್ರವರಿ ಹುಣ್ಣಿಮೆಗೆ ನಾನೇ ಬಂದಿದ್ದೆ ಮುಖ್ಯ ಅತಿಥಿಯಾಗಿ ಅವತ್ತು ಸಾಕಷ್ಟು ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೇನೆ ಬಹುಶಃ ಅದು ಕೆಲವು ಜನ ಕೇಳಿದಿರಿ ಇನ್ನು ಕೆಲವರು ಇನ್ನೂ ಕೇಳಲಿಕ್ಕೆ ಆಗಿಲ್ಲ ನಿಮಗೆಲ್ಲ ಗೋಕಾಕು ಕಲ್ಲೊಳ್ಳಿ ಬೇರೆ ಬೇರೆ ಗ್ರಾಮಗಳಿಂದ ಚಿಕ್ಕೋಡಿ ಮಹಾಲಿಂಗಪುರ ಬಹಳ ದೂರದಿಂದ ರಾಯಭಾಗದಿಂದ ಎಲ್ಲ ಅವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರು ಇವತ್ತು ನಾವೆಲ್ಲ ಮನೆ ಕಟ್ಟಬೇಕು ಅಂತಂದ್ರೆ ಮೊದಲು ಸಂಕಲ್ಪ ಮಾಡ್ರಿ ನನ್ನ ಮನೆಯ ಮೇಲೆ ಒಂದು ಪಿರಾಮಿಡ್ ಕಟ್ಟಡ ಮಾಡೇ ಮಾಡ್ತೇನೆ ಅಂತ ಸಂಕಲ್ಪ ಇಟ್ಕೊಂಡು ಮನೆ ಕಟ್ಟಡ ಪ್ರಾರಂಭ ಮಾಡ್ರಿ ನಿರ್ವಿಘ್ನವಾಗಿ ಮನೆ ಮುಗೀತದೆ ನಿಮಗೆ ಏನು ಬೇಕೋ ಎಲ್ಲ ಕನಸುಗಳು ನನಸಾಗಬೇಕಾಗಿತ್ತು ಅಂತಂದರೆ ನಿಜವಾಗಲೂ ಧ್ಯಾನ ಮಾಡಬೇಕು ಧ್ಯಾನ ಪ್ರಚಾರ ಮಾಡಬೇಕು ನಾನೊಬ್ಬನೇ ಧ್ಯಾನ ಮಾಡಿದರೆ ಸಾಲದು ನೂರಾರು ಜನರಿಗೆ ಧ್ಯಾನ ಮಾರ್ಗದರ್ಶನವನ್ನು ನಾವು ಮಾಡಬೇಕು ಧ್ಯಾನ ಪ್ರೋತ್ಸಾಹವನ್ನು ಮಾಡಿದಾಗ ಅದು ನೂರೆಂಟು ಶಕ್ತಿಗಳನ್ನು ನಮಗೆ ಕೊಡ್ತಾ ಹೋಗುತ್ತದೆ ಜೊತೆಗೆ ಈ ಭಾಗದೊಳಗೆ ಪಿರಾಮಿಡ್ಗಳ ನಿರ್ಮಾಣ ಬಹಳಷ್ಟು ಆಗುತ್ತವೆ ಇನ್ನು ಕೆಲವೇ ವರ್ಷಗಳಲ್ಲಿ ಮನೆ ಮನೆಗಳಲ್ಲಿ ಊರು ಊರುಗಳಲ್ಲಿ ಪೆರಾಮಡ್ಡೆಗಳನ್ನು ನಾವು ಕಾಣುತ್ತೇವೆ ಅನ್ನುವಂತಹ ಮಾತನ್ನು ಮತ್ತೊಂದು ಸಾರಿ ಹೇಳ್ತಾ ಏನು ಒಂದು ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮಲ್ಲಣ್ಣವರು ಅವರು ವೃತ್ತಿಯಲ್ಲಿ ಒಬ್ಬರು ಸೈನಿಕರಾಗಿದ್ದರೂ ಕೂಡ ವೃತ್ತಿಯಲ್ಲಿ ಸೈನಿಕರಾಗಿ ನಿವೃತ್ತರಾಗಿದ್ದರೂ ಕೂಡ ಇವತ್ತು ಆಧ್ಯಾತ್ಮಿಕವಾಗಿ ಒಬ್ಬ ಮಹಾನ್ ಸೈನಿಕರಾಗಿ ನಾವೆಲ್ಲರೂ ಸೈನಿಕರಾಗಬೇಕು ಯಾವ ರೂಪದೊಳಗಂದರೆ ಸೈನಿಕ ಅಂದರೆ ಕೈಯೊಳಗ ಗಣ್ಣು ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು ಎದುರಾಳಿ ಶತ್ರುಗಳನ್ನು ಹಾಗೆ ಸಂಹಾರ ಮಾಡ್ತೇವೋ ಹಾಗೆ ನಮ್ಮೊಳಗೆ ಧ್ಯಾನ ಅನ್ನುವಂಥ ಒಂದು ಅಸ್ತ್ರವನ್ನು ಹಿಡ್ಕೊಂಡು ನಮ್ಮೊಳಗಿನ ಶತ್ರುಗಳನ್ನು ಮಟ್ಟ ಹಾಕುವವರು ಕೂಡ ನಿಜವಾದ ಸೈನಿಕರು ಅನ್ನುವಂತಹ ಮಾತನ್ನು ಇಲ್ಲಿ ತಿಳಿಸ್ತಾ ಕೊನೆಯದಾಗಿ ಒಂದು ಮಾತು ಇಡೀ ನಮ್ಮ ಭಾರತ ಭೂಮಿ ಅಥವಾ ಇಡೀ ಭೂಮಂಡಲವನ್ನು ನಾವು ದೇವ ಮಂದಿರ ಅಂತ ಕಾಣುತ್ತೇವೆ ಇಡೀ ಭೂಮಂಡಲ ಇದು ದೇವ ಮಂದಿರ ದೇವರಿಂದ ನಿರ್ಮಿಸಲ್ಪಟ್ಟಿರುವುದರಿಂದ ಇದು ದೇವ ಮಂದಿರ ಹೌದಲ್ಲೋ ಈ ದೇವ ಮಂದಿರದೊಳಗೆ ಎಲ್ಲರೂ ಮನೆಯನ್ನು ಕಟ್ತಾರೆ ಹೌದಲ್ಲ ಆ ಮನೆಗಳ ಮೇಲೆ ಒಂದು ಪಿರಾಮಿಡ್ಡು ಅಂದರೆ ಧ್ಯಾನ ಮಂದಿರ ಅನ್ನತಕ್ಕಂಥದ್ದನ್ನು ಕಟ್ಟಬೇಕು ದೇವ ಮಂದಿರದ ಮೇಲೆ ಧ್ಯಾನ ಮಂದಿರ ನಿರ್ಮಾಣವಾಯಿತು ಅಂದರೆ ಈ ಶರೀರ ದೇವ ಮಂದಿರ ಅಲ್ಲ ದೇಹ ಮಂದಿರ ಆಗುತ್ತದೆ ಅಂದ್ರೆ ನಾ ಹೇಳೋದು ಅರ್ಥ ಆಯ್ತಲ್ಲ ಇದು ಕೇವಲ ದೇಹ ಅಷ್ಟೇ ಆಗಬಾರದು ಇದು ದೇಹ ಮಂದಿರ ಆಗಬೇಕು ಇದನ್ನೇ ಬಸವಾದಿ ಶರಣರು ದೇಹವೇ ದೇವಾಲಯ ಅಂತ ತಿಳ್ಕೊಂಡು ತಿಳಿಸಿಕೊಟ್ಟಿದ್ದಾರೆ ಈ ದೇಹ ದೇವಾಲಯ ಆಗಬೇಕು ಅಂದರೆ ಧ್ಯಾನಾಲಯದಲ್ಲಿ ಧ್ಯಾನವನ್ನು ಮಾಡಬೇಕು ಇಡೀ ಇಡೀ ಅಖಂಡ ಭೂಮಂಡಲ ಏನಾಗಬೇಕು ಸುಖಮಯವಾಗಿ ಶಾಂತಮಯವಾಗಿ ಆ ಹಿಂಸಾರಹಿತವಾಗಿ ನಡಿಬೇಕಾಗಿತ್ತು ಅಂದ್ರೆ ನಾವೆಲ್ಲರೂ ಶಾಖಾಹಾರಿಗಳಾಗಬೇಕು ಇಂತಹ ಪಿರಾಮಿಡ್ಗಳನ್ನು ಕಟ್ಟಬೇಕು ಜೊತೆಗೆ ನಾವು ಹೆಚ್ಚು ಹೆಚ್ಚು ಧ್ಯಾನವನ್ನು ಮಾಡುವುದರ ಜೊತೆಗೆ ಈ ಈ ಲೋಕದಲ್ಲಿ ಈ ಭೂಮಂಡಲದ ಮೇಲೆ ಒಂದು ಸಾತ್ವಿಕವಾಗಿರತಕ್ಕಂಥ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ನಮ್ಮ ಮಲ್ಲಣ್ಣ ಮತ್ತು ಸವಿತಾ ಮೇಡಮ್ ಅವರಿಗೆ ನಮ್ಮ ಆಶ್ರಮದ ಪರವಾಗಿ ಮತ್ತು ನಮ್ಮೆಲ್ಲರ ವತಿಯಿಂದ ಎಲ್ಲ ಮಾಸ್ಟರ್ಸ್ಗಳ ಪರವಾಗಿ ಒಂದು ಜೋರಾದ ಚಪಾಳೆಯ ಮೂಲಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅವರು ಎಷ್ಟೇ ಬಹಳ ದೊಡ್ಡ ಪಿರಾಮಿಡ್ ದೊಡ್ಡ ಮನೆ ಕಟ್ಟಿದರೂ ಕೂಡ ಅವರಲ್ಲಿ ಸರಳತೆ ಇದೆ ಶಾಂತತೆ ಇದೆ ಅವರ ಹೃದಯದೊಳಗೆ ಪರಮ ಪ್ರೇಮ ಇದೆ ಆ ಪ್ರೇಮಕ್ಕೆ ನಾವೆಲ್ಲರೂ ಕೂಡ ಮನಸ್ಸೋತು ಇಲ್ಲಿ ಬಂದಿದ್ದೇವೆ ನಿಜವಾಗಲೂ ಅವರ ಗುಣ ಬಹಳ ದೊಡ್ಡದು ಶಿರವಂತಿಕೆ ಬಂತು ಅಂದರೆ ಬಹಳಷ್ಟು ಜನರಲ್ಲಿ ಏನು ಅಹಂಕಾರ ಬೆಳೆದು ಬಿಡ್ತದೆ ನಾನು ದೊಡ್ಡವ ನಾನು ದೊಡ್ಡವ ನಾನು ದೊಡ್ಡವ ಅಂತೇಳಿ ಅವರ ಕುಟುಂಬನ ನೋಡಿದರೆ ಎಷ್ಟು ಆನಂದ ಅನ್ನಿಸ್ತದಲ್ಲ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಶಿವಂಗೆ ಅನ್ನುವ ಹಾಗೆ ಇಬ್ಬರು ಕೂಡಿಕೊಂಡು ಎಷ್ಟು ಲೋಕ ಕಲ್ಯಾಣಕ್ಕಾಗಿ ಅಯ್ಯೋ ಅದಕ್ಕೆ ಖರ್ಚು ಮಾಡಿದರೆ ಅದು ಅಷ್ಟು ಖರ್ಚಾಗತ್ತೆ ಇದಕ್ಕೆ ಖರ್ಚಾಗತ್ತೆ ಬೇಡ ಅದನ್ನು ಮಾಡೋದು ಬೇಡ ಇದನ್ನು ಮಾಡೋದು ಬೇಡ ಅನ್ನಲಿಲ್ಲ ಇವತ್ತು ಅಕ್ಷಯ ತೃತೀಯ ಐತಿ ಎಲ್ಲರೂ ಸಾಲ ಮಾಡಿದ್ರು ಹೋಗಿ ಬಂಗಾರ ತಗೊಂಡು ಬಂದು ಮನೆಯಾಗಿಡ್ತೇವೆ ನಾವು ಆದರೆ ಬಂಗಾರ ಮುಖ್ಯನೋ ಬಂಗಾರದಂಥ ಜೀವನ ಮುಖ್ಯನೋ ನಾವು ನಮ್ಮ ಮನೆ ಶ್ರೀಮಂತ ಮಾಡಿದ್ದೇವೆ ನಮ್ಮ ಬದುಕು ಬಹಳ ಬಡತನದಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಮನೆ ನೋಡ ಶ್ರೀಮಂತರು ಬಹಳ ದೊಡ್ಡ ಮನೆ ಅಂತ ತಿಳ್ಕೊಂಡು ಭಾವಿಸಬಾರದು ನಮ್ಮ ಹೃದಯ ಶ್ರೀಮಂತಿಕೆ ಬಹಳ ಮುಖ್ಯವಾಗಿರುತ್ತದೆ ಹಾಗಾಗಿ ನಮ್ಮ ಬದುಕು ಬಂಗಾರವಾಗಬೇಕಾಗಿತ್ತು ಅಂದ್ರೆ ಪ್ರತಿ ಉಸಿರು ಉಸಿರನ್ನು ಕೂಡ ನಾವು ಅನುಭವಿಸಬೇಕು ಒಂದು ಉಸಿರಾಟವನ್ನು ಕೊಡಲಿಕ್ಕೆ ಎಷ್ಟು ಲಕ್ಷ ಕೊಡ್ತೇವೆ ನಾವು ಎಷ್ಟು ಲಕ್ಷ ಕೊಡ್ತೇವೆ ಒಂದು ಉಸಿರಾಟಕ್ಕೆ ಇವತ್ತು ಆಕ್ಸಿಜನ್ ನಾವೇನಾದರೂ ಖರೀದಿ ಮಾಡಿದರೆ ಇಷ್ಟು ಸಾವಿರ ಇಷ್ಟು ಸಾವಿರ ಅಂತ ನಾವು ಅದಕ್ಕೆ ಬೆಲೆ ಕಟ್ತೇವೆ ಆದರೆ ಭಗವಂತ ಕೊಟ್ಟಿರತಕ್ಕಂಥ ಈ ಭೂಮಂಡಲದೊಳಗೆ ಏನು ಕೊಟ್ಟ ಅನ್ನ ನೀರು ಆಹಾರ ಉಸಿರು ಗಾಳಿ ಬೆಳಕು ಎಲ್ಲವನ್ನ ಕೊಟ್ಟ ಹಣ್ಣು ಹಂಪಲಗಳನ್ನು ಕೊಟ್ಟ ಆದರೆ ಇದೆಲ್ಲವುಗಳನ್ನು ನಾವು ಸ್ವೀಕಾರ ಮಾಡುವಂಥವರು ಆ ಭಗವಂತನಿಗೆ ಈ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಲಿಲ್ಲ ಅಂತಂದರೆ ನಮಗೆ ಮನುಷ್ಯರಂತಾರೆ ಏನು ರೀ ಪಶುಪಕ್ಷಿಗಳು ಪ್ರಾಣಿಗಳು ಎಷ್ಟು ಸಂತೋಷವಾಗಿ ಬದುಕುತ್ತವೆ ಇವತ್ತು ಮನುಷ್ಯನಿಗೆ ಆ ಸಂತೋಷವಾಗಿ ಬದುಕುವ ಕಲೆ ಗೊತ್ತಾಗುತ್ತಾ ಇಲ್ಲ ಯಾಕೆ ಅಂದರೆ ಇವನೊಳಗ ಅರಿಷಡ್ ವರ್ಗಗಳು ಅಹಂಕಾರ ಮಮಕಾರ ರಾಗದ್ವೇಷಗಳು ದ್ವೇಷಗಳು ತುಂಬಿಕೊಂಡಿರುವುದರಿಂದ ನಿಜವಾದ ಶಾಂತಿಯನ್ನು ಅನುಭವಿಸುವುದರಲ್ಲಿ ಇವತ್ತಿನ ಮನುಷ್ಯ ವಿಫಲನಾಗ್ತಾ ಇದ್ದಾನೆ ಒತ್ತಡಮಯ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಒತ್ತಡಕ್ಕೆ ಮೂಲ ಕಾರಣ ಅದೇ ಯಾರನ್ನು ಕೇಳ್ರಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಅಯ್ಯೋ ಬಹಳ ಟೆನ್ಷನ್ ಆಗ್ಯದ ನನಗೆ ಬಹಳ ಒತ್ತಡ ಅದ ನಾನು ಬಹಳ ಬೀಸಿ ಅದೇನೆ ಅಂತ ಹೇಳ್ತಾರೆ ಐದು ನಿಮಿಷ ಧ್ಯಾನ ಮಾಡು ಅಂತಂದ್ರೆ ನೋ ಐ ಹ್ಯಾವ್ ನೋ ಟೈಮ್ ಅಂತ ಹೇಳ್ತಾರೆ ನನಗೆ ಸಮಯನೇ ಇಲ್ಲ ಸಾಯಾಕ್ ಪುರುಸತ್ತಿಲ್ಲ ಅಂತ ಹೇಳುವಂತಹ ಜನ ಇವತ್ತು ನಮ್ಮ ಸಮಾಜದೊಳಗದಾರ ಅಲ್ಲಪ್ಪ ನೀ ಧ್ಯಾನ ಮಾಡುವುದರಿಂದ ನನಗೆ ಉಪಯೋಗ ಆಗುವುದಿಲ್ಲ ಮತ್ತೊಬ್ಬರಿಗೂ ಉಪಯೋಗ ಆಗುವುದಿಲ್ಲ ನೀ ಧ್ಯಾನ ಮಾಡುವುದರಿಂದ ನಿನ್ನ ಆರೋಗ್ಯ ಸುಧಾರಿಸ್ತದ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತದೆ ನಿನ್ನ ಹೃದಯದೊಳಗೆ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗುತ್ತದೆ ಆನಂದಮಯ ಜೀವನ ನಿನ್ನದಾಗುತ್ತದೆ ಮತ್ತು ನಿನಗೆ ಅದ ಬ್ಯಾಡಾಗಿತ್ತು ಅಂದರೆ ಏನು ಮಾಡೋದು ಏನು ಮಾಡೋಕ್ಕಾಗತ್ತೆ ಒತ್ತಾಯದಿಂದ ಕೈಕಾಲು ಕಟ್ಟಿ ಕುಂದರಿಸಬಹುದು ಒಗೆಬಹುದು ಅದ್ರ ಕಣ್ಣು ಮುಚ್ಚಿಕೊಂಡು ಶ್ವಾಸದ ಕಡೆಗೆ ಲಕ್ಷಣೆ ಕೊಡಲಿಲ್ಲ ಬರೀ ಮನಿ ಚಿಂತೆ ಮಾಡ್ತಾ ಇದ್ದ ಇದ್ದ ಇವತ್ತಿನ ಜನರಿಗೆ ಬರೀ ಕೊರಗದು ಗೊತ್ತದ ಸಮಸ್ಯೆಗಳನ್ನು ಬಹಳ ಚಂದ ವಿಡಂಬನೆ ಮಾಡಿ ನಾವು ಹೇಳುತ್ತೇವೆ ವಿವರಣೆ ಮಾಡುತ್ತೆ ಅಯ್ಯೋ ನನಗೆ ಅಷ್ಟು ದೊಡ್ಡ ಸಮಸ್ಯೆ ಅದ ಅಯ್ಯೋ ನನಗೆ ಇಷ್ಟು ಸಮಸ್ಯೆ ಅದ ಏನು ಮಾಡ್ತೀರಿ ಸಮಸ್ಯೆಗಳನ್ನು ತಗೊಂಡು ಸಮಸ್ಯೆ ಯಾರಿಗಿಲ್ಲ ಈ ಭೂಮಿ ಮೇಲೆ ಸಮಸ್ಯೆ ಇರಲಾರ್ದಂಥ ವ್ಯಕ್ತಿ ಯಾರದರು ಯಾವುದಾದ್ರೂ ಒಂದು ಪಶು ಪಕ್ಷಿ ಪ್ರಾಣಿ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದುಂಟೇನು ಇಲ್ವಲ್ಲ ಅದಕ್ಕೆ ನಾನು ಹೇಳೋದು ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ಬಾರದು ಬಪ್ಪುದು ಬಪ್ಪದು ತಪ್ಪದು ಅಂತ ಬಸವಣ್ಣವರೇ ಹೇಳಿರಬೇಕಾದಾಗ ಏನೇ ಬೇಕಾದ್ದು ಜೀವನದೊಳಗೆ ಬರಲಿ ಧೈರ್ಯದಿಂದ ಈ ಧ್ಯಾನ ಸಾಧನೆಯೇ ಕೈಯೊಳಗೆ ಹಿಡ್ಕೊಳ್ರಿ ಹೆಂಗೆ ಕತ್ತಲದೊಳಗೆ ಹೋಗಬೇಕಾದಂಥ ಮನುಷ್ಯನ ಕೈಯೊಳಗೆ ಒಂದು ಟಾರ್ಚ್ ಇತ್ತು ಅಂದ್ರೆ ಒಂದು ಬೆಳಕಿತ್ತು ಅಂದ್ರೆ ಭಯ ಇರೋದಿಲ್ಲ ಅವನಿಗೆ ಬೇಕಾದಷ್ಟು ಇಡೀ ಬ್ರಹ್ಮಾಂಡದ ತುಂಬ ಇರಲಿ ಬ್ರಹ್ಮಾಂಡದ ತುಂಬ ಇರಲಿ ಕೈಯೊಳಗೆ ಒಂದು ಟಾರ್ಚ್ ಇತ್ತು ಅಂದ್ರೆ ಧೈರ್ಯವಾಗಿ ಎಲ್ಲಿ ಬೇಕೋ ಅಲ್ಲಿಗೆ ಹೋಗುತ್ತಾನೆ ಹಾಗೋ ಹಾಗೇ ಧ್ಯಾನ ಅನ್ನುವುದು ನಮ್ಮೊಳಗೆ ಪ್ರಾಮಾಣಿಕವಾಗಿರಬೇಕು ನಾಟಕೀಯವಾಗಿ ಅಲ್ಲ ಇವತ್ತು ಎಷ್ಟೋ ಜನ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಏನೇನೋ ಏನೇನೋ ತಿಳ್ಕೊಂಡು ಬಿಟ್ಟಿದ್ದೇವೆ ಏನೇನೋನೋ ಹೇಳ್ತಾ ಇದ್ದೇವೆ ನಿಜವಾಗಿಯೂ ಕೂಡ ಧ್ಯಾನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಈ ಲೋಕದ ಸ್ಥಾನಮಾನಗಳ ಅಪೇಕ್ಷೆ ಇರೋದಿಲ್ಲ ಯಾರಿಂದಲೂ ಏನನ್ನೂ ಬಯಸೋದಿಲ್ಲ ಮಾನ ಅಪಮಾನಗಳನ್ನು ಕೂಡ ಆತ ಬಯಸೋದಿಲ್ಲ ಮಾನ ಬರಲಿ ಅಪಮಾನ ಬರಲಿ ಅವಮಾನ ಬರಲಿ ಇದ್ದದ್ದೆಲ್ಲವೂ ಕೂಡ ಹೋಗಲಿ ಆದರೆ ಎಲ್ಲವನ್ನು ಕಳ್ಕೊಂಡರೂ ಕೂಡ ತನ್ನೊಳಗಿನ ಆತ್ಮವಿಶ್ವಾಸವನ್ನು ಯಾರು ಕಳೆದುಕೊಳ್ಳುವುದಿಲ್ವೋ ಅವರೇ ನಿಜವಾದ ಪಿರಾಮಿಡ್ ಮಾ ಮಾಸ್ಟರ್ಸ್ ಅದು ಬೇಕು ಇದು ಬೇಕು ಬೇಡ್ಕೊಂತ ಹೋಗುವುದಲ್ಲ ಲೋಕ ಕಲ್ಯಾಣಕ್ಕಾಗಿ ಬೇಡ್ರಿ ನನಗಾಗಿ ತನಗಾಗಿ ಸ್ವಾರ್ಥಕ್ಕಾಗಿ ನನಗೇ ಬೇಕು ಅಂತ ಬಯಸಬೇಡ್ರಿ ನನಗೆ ಬೇಕು ಎದಕ್ಕೆ ನಾನು ಲೋಕ ಕಲ್ಯಾಣಕ್ಕೆ ವಿನಿಯೋಗ ಮಾಡ್ತೇನೆ ಮಲ್ಲನ ಹೇಳಿದ್ರಲ್ಲ ಎರಡು ರೊಟ್ಟಿ ಮೂರು ರೊಟ್ಟಿ ಅದಾವಂದ್ರೆ ಒಂದು ರೊಟ್ಟಿ ನೀ ತಿನ್ನು ನನಗೆ ಇನ್ನೂ ಎರಡು ರೊಟ್ಟಿ ಕೊಡು ಅಂತ ನಾನು ಯಾಕೆ ಕೇಳ್ತೇನೆ ಅಂದ್ರೆ ಅವು ಎರಡು ರೊಟ್ಟಿ ನಾನು ತಿನ್ನಬೇಕು ಅಂತಲ್ಲ ಈ ಲೋಕ ಕಲ್ಯಾಣದಲ್ಲಿ ಹಸಿವೆಯಿಂದ ನಿರ್ಗತಿಕರಾಗಿ ಬಡವರಾಗಿ ಯಾರು ಭಯ ಹಸಿದು ನೊಂದುಕೊಂಡಿದಾರಲ್ಲ ಅವರಿಗೆ ನಾನು ಹಂಚಿಕೊಳ್ಳುವುದಕ್ಕಾಗಿ ನನಗೆ ಎರಡು ರೊಟ್ಟಿ ಕೊಡು ಅಂತ ಕೇಳಬೇಕು ಇವತ್ತು ನಾವೇನು ಮಾಡಾಕತ್ತೇವಂದ್ರೆ ಎಲ್ಲ ನನಗೆ ಸಿಗಲಿ ಎಲ್ಲ ನನಗೆ ಸಿಗಲಿ ಬರೇ ನಂದ ಹೊಟ್ಟೆ ತುಂಬಲಿ ಅಂತ ನಾವು ಬಯಸ್ತಾ ಇದ್ದೇವಲ್ಲ ಈ ಸ್ವಾರ್ಥವನ್ನು ಬಿಟ್ಟು ಬಿಟ್ಟರೆ ನಮ್ಮ ಬದುಕು ತೀರ್ಥ ಆಗಿಬಿಡ್ತದಷ್ಟೇ ಸ್ವಾರ್ಥವನ್ನು ನಾವು ಬಿಟ್ಟರೆ ನಮ್ಮ ಬದುಕು ತೀರ್ಥ ಆಗುವುದರಲ್ಲಿ ಸಂದೇಹವೇ ಇಲ್ಲ ಅಂತಹ ಒಂದು ತೀರ್ಥಮಯ ಸಾರ್ಥಕಮಯವಾಗಿರತಕ್ಕಂತಹ ಬದುಕು ನಮ್ಮ ನಿಮ್ಮೆಲ್ಲರದು ಆಗಲಿ ಅಂತೇಳಿ ಹಾರೈಸ್ತಾ ವೇದಿಕೆಯ ಮೇಲಿರುವ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಮಾಸ್ಟರ್ಸ್ಗಳಿಗೆ ಪ್ರೀತಿಪೂರ್ವಕ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವಣ್ಣನವರ ಜೀವನ ನಮಗೆಲ್ಲರಿಗೂ ಒಂದು ಶಕ್ತಿಯನ್ನು ತುಂಬಲಿ ಆ ಒಂದು ಆದರ್ಶವನ್ನು ಕೊಡಲಿ ಮಹಾಮಾನವತವಾದಿ ಭಕ್ತಿ ಭಂಡಾರಿ ವಿಶ್ವ ಮಾನವ ಜಗಜ್ಯೋತಿ ಅಂತ ತಿಳ್ಕೊಂಡು ನಾವೆಲ್ಲ ಬಸವಣ್ಣನವರನ್ನು ಕೊಂಡಾಡ್ತಾ ಇದ್ದೇವೆ ಕೊಂಡಾಡುವುದಷ್ಟೇ ಸಾಲದು ಅವರ ಬದುಕು ನೈಜವಾಗಿರತಕ್ಕಂಥ ಬದುಕು ಬಸವಣ್ಣವರಿಗೆ ಕಷ್ಟಗಳಿರಲಿಲ್ಲ ಅಂತಲ್ಲ ಆದರೆ ಎಂತಹ ವಿಪರ್ಯಾಸ ಆ ವಿಷಮ ಸ್ಥಿತಿಯಲ್ಲೇ ಬಸವಣ್ಣನವರು ಬದುಕಿದ್ರು ಅನ್ನುವುದೇ ಒಂದು ದೊಡ್ಡ ಆಶ್ಚರ್ಯ ಬಸವಣ್ಣವರನ್ನು ಇವತ್ತು ನಾವೆಲ್ಲ ಹಾಡಿ ಹೊಗಳ್ತಾ ಇದ್ದೇವೆ ಕೊಂಡಾಡ್ತಾ ಇದ್ದೇವೆ ಆದರೆ ಬಸವಣ್ಣವರ ಸಮಯದೊಳಗೆ ಬಸವಣ್ಣವರಿಗೆ ದ್ರೋಹ ಮಾಡಿದಂಥವರು ಬಹಳ ಜನ ಇದ್ದರು ಕೊಂಡಿ ಮಂಚಣ್ಣಂಥವರು ಇದ್ದರು ಏನು ಅವರಿಗೆ ಮೋಸ ಮಾಡಿದಂಥವರು ಇದ್ರು ಅವರನ್ನ ರಾಜ್ಯವನ್ನ ಬಿಟ್ಟು ಓಡಿಸಿದಂಥವರು ಕೂಡ ಅಂದು ಇದ್ರಲ್ಲ ಇದ್ರೋ ಇಲ್ಲೋ ಅದೆಲ್ಲವನ್ನು ಸಹಿಸಿಕೊಂಡು ಬೆಳೆದು ಮಹಾ ಮಾನವತಾವಾದಿಯಾದಂಥವರು ವಿಶ್ವ ಮಾನವನಾಗಿ ಗುರುತಿಸಿಕೊಂಡವರು ಬಸವಣ್ಣವರು ಒಂದು ಸಮುದಾಯಕ್ಕೆ ಒಂದು ಊರಿಗೆ ಒಂದು ರಾಜ್ಯಕ್ಕೆ ಅವರನ್ನು ಸೀಮಿತ ವಿಶ್ವ ವಿಶ್ವವ್ಯಾಪಕವಾಗಿ ಎಲ್ಲರಿಗೂ ಅವರು ಬೇಕಾಗುತ್ತೆ ಎಲ್ಲರಿಗೂ ಅವರ ತತ್ವಾದರ್ಶಗಳು ನಮಗೆ ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಪತ್ರಿಜಿಯವರ ಬಗ್ಗೆ ಒಂದು ಮಾತು ಧ್ಯಾನ ಯಾರು ಮಾಡಬೇಕು ಅಂತ ಕೇಳಿದರೆ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇಲ್ಲವೇ ಇಲ್ಲ ಪತ್ರಿಜಿಯವರು ಎಲ್ಲರಿಗೂ ಕೂಡ ಎಲ್ಲರಿಗೂ ಬೇಕು ಅಂತ ಹೇಳಿದರು ಉದಾಹರಣೆಗೆ ಕೇಳ್ತೇನೆ ಈ ಗಾಳಿ ಯಾರಿಗೆ ಬೇಡ ಕೈ ಎತ್ರಿ ಶ್ವಾಸವನ್ನು ನಾವು ತಗೊಳ್ತಾ ಇದ್ದೇವಲ್ಲ ಉಸಿರೇ ಈ ಧರ್ಮದವರಿಗೆ ಬೇಕು ಈ ಧರ್ಮದವ್ರಿಗೆ ಬೇಡ ಈ ಹೆಣ್ಣುಮಕ್ಕಳಿಗೆ ಬೇಕು ಗಣಮಕ್ಕಳಿಗೆ ಬೇಡ ಅಂತ ಹೇಳೋಕೆ ಸಾಧ್ಯ ಇದೆಯಾ ಉಸಿರು ಇಲ್ಲ ಅಂದ್ರೆ ಜೀವನನೇ ಇಲ್ಲ ಹೇಗೋ ಹಾಗೆ ಧ್ಯಾನ ಇಲ್ಲ ಅಂದ್ರೆ ನಮ್ಮ ಬದುಕೆ ಇಲ್ಲ ಅಂತ ಆ ಸ್ಥಿತಿಗೆ ನಾವೆಲ್ಲರೂ ಹೋಗಿ ನಿರಂತರವಾಗಿ ಧ್ಯಾನ ಸೇವೆ ಮಾಡೋಣ ಧ್ಯಾನ ಪ್ರಚಾರ ಮಾಡೋಣ ಅಂತ ಆಸಿಸ್ತಾ ಮತ್ತೊಂದು ಸಾರಿ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶರಣಾರ್ಥಿ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು